ಸ್ನೇಹಿತರೆ, ಇದು ಇವತ್ತು ಮಾಡಿರುವಂಥ ಏಕಾದಶಿ ಪೂಜೆಯನ್ನು ತೋರಿಸ್ತಾ ಇದ್ದೀನಿ. ಯಾರು ಪೂಜೆ ಮಾಡಲಿಕ್ಕಾಗಿಲ್ಲ ಅವರು ನೋಡಿ ಕೈ ಮುಗಿದ್ರು ಸಾಕು, ಇಷ್ಟೂ ನಮ್ಮ ಕರ್ಮಗಳು ಕಳೀತದಂತ. ಈ ಒಂದು ಏಕಾದಶಿ ಮಾಡಿದರೆ ಸಾಗರ ಮೊದಲಾದ ತೀರ್ಥಯಾತ್ರೆಯ ಫಲ, ಭೂಗೋಳ ಮೊದಲಾದ ದಾನ ಕೊಡುವ ಫಲ, ಆಗಮ ವೇದಾರ್ಥ ವಲಿಸಿ ಓದಿದ ಫಲ. ಒಂದು ಏಕಾದಶಿ ಮಾಡಿದರೆ ಎಲ್ಲ ತೀರ್ಥಯಾತ್ರೆಗಳ ಮಾಡಿದಷ್ಟು ಫಲ ಸಿಗ್ತದಂತ. ಭೂಗೋಳ ದಾನದ ಫಲ ಅಂತ ಹೇಳಿದ್ದಾರೆ, ಅಂದರೆ ಭೂಮಿಯನ್ನು ದಾನ ಮಾಡಿದ ಫಲ ಸಿಗ್ತದಂತ. ಎಲ್ಲ ವೇದಗಳನ್ನು ಓದಿದ ಫಲ ಸಿಗ್ತದ. ಅದಕ್ಕಾಗಿ ಒಂದು ಏಕಾದಶಿ ಮಾಡೋದ್ರಿಂದ ಮನುಷ್ಯನ ಎಷ್ಟೋ ಕರ್ಮಗಳು ಕಳೀತದಂತ. ಬ್ರಾಹ್ಮಣರ ಮನೆಯಲ್ಲಿ ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ವೇದ ಮಂತ್ರವನ್ನು ಹೇಳ್ತೀವಿ. ಮಾಗಂ ರಕ್ಷಂತು ಯಜಮಾನಗಂ ರಕ್ಷಂತು. ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೇವೆ, ನೀನು ನನ್ನನ್ನು ರಕ್ಷಣೆಯನ್ನು ಮಾಡು, ನನ್ನ ಕುಟುಂಬವನ್ನು ರಕ್ಷಣೆಯನ್ನು ಮಾಡು, ನನ್ನ ಕುಟುಂಬದ ಯಜಮಾನನ್ನ ರಕ್ಷಣೆ ಮಾಡು ಅಂತ ಕೇಳ್ಕೊಳ್ತಾ ಇರ್ತೇವೆ. ಅವರೆಲ್ಲೇ ಇರಲಿ, ಹೇಗೆ ಇರಲಿ, ಅವರೆಲ್ಲರ ರಕ್ಷಣೆ ಭಾರ ನಿನ್ನದು ಅಂಥೇಳಿ. ಯಾಕಂದರೆ ನಮ್ಮಲ್ಲಿ ಎಷ್ಟೇ ಹಣ ಇದ್ದರೂ, ನಮ್ಮ ಹತ್ರ ಆಸ್ತಿ ಅಂತಸ್ತು ಇದ್ದರೂ ಸಹ ದೈವ ಬಲ ಇದ್ದಾಗಲೇ ನಮ್ಮ ಜೀವನದಲ್ಲಿ ಸುಂದರವಾಗಿರ್ತೀವಿ. ಅದೊಂದು ನಮಗೆ ದೈವ ಬಲದ ಒಂದು ಕೃಪೆ. ನಾವು ಮಾಡುವಂಥ ಪೂಜೆಗೆ ಅಷ್ಟೊಂದು ಶಕ್ತಿ ಇರ್ತದೆ. ಅದಕ್ಕಾಗಿ ನಾವು ಏನೇ ಪೂಜೆಯನ್ನು ಮಾಡಲಿ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳಿಂದನೇ ಮಾಡಬೇಕು. ಯಾವಾಗ ನಾವು ಪೂಜೆಯನ್ನು ಸರಿಯಾದ ಕ್ರಮದಲ್ಲಿ ಮಾಡ್ತೀವೋ ಆವಾಗ ನಮ್ಮ ಪೂಜೆಯ ಪೂರ್ಣ ಫಲ ನಮಗೆ ಸಿಗ್ತದೆ. ಅದಕ್ಕಾಗಿ ಸ್ನೇಹಿತರೆ, ಇವತ್ತು ನಾನು ಹಾಕಿದಂಥ ರಂಗೋಲಿ ತೋರಿಸಿದೆ, ಪೂಜೆಯನ್ನು ತೋರಿಸಿದೆ, ಯಾರು ಮಾಡಿಲ್ಲ ಅವರು ನೋಡಿ ಕೈ ಮುಗಿದ್ರೂ ಸಾಕು, ಎಷ್ಟೋ ನಿಮ್ಮ ಕಷ್ಟಗಳು ದೂರ ಆಗ್ತದಂತ. ಮತ್ತೆ ಸ್ನೇಹಿತರೆ, ನಾನು ಮತ್ತೆ ಮುಂದಿನ ಪೋಸ್ಟ್ನಲ್ಲಿ ಸಿಗ್ತೀನಿ. ನಮಸ್ಕಾರ.